हाय फ्रेंड्स, वेलकम बैक टू माय चैनल। चंद्रग्रहण आलमोस्ट मुगदे। चंद्रग्रहण यहाँ रीति यार हेगे आचरसद्री अदर बे स्वल्प मतड़ोण अंत नानु वीडियोन रेकॉर्ड माता। चंद्रग्रहण मुगदे यारेनमी यहाँ रीति आलमोस्ट ज्योतिषी टी वीत आलमोस्ट नोड़ी बट ना मन यी नानेनमे अंत ना निती अटलीस्ट गर्भिणी स्त्री वयसावरदे और स्वल्प कष्ट अन्सबू। इन चिमकू वर्गे सल आगद ग्रहण अर्ध अमेरिकावे हर देश अर्ध अंत नमगेन सिर्रदर्स अदरली यारेनमी अंत नन इे बट नानू ज्योतिषिगळु हेळ्ता इद्रो शुद्ध माड्कोळ्ळि अदु माड्कोळ्ळि इदु माड्कोळ्ळि अंत बट नन्गे अष्टु टाइम इरलिल्ल। मत्ते नन्गे संजे आलमोस्ट 7-7:30 आयितु। अष्टोत्तल्लेल्ल तिर्गा नावु होरगडे एल्ल तोळ्दु बळदु मने ओळगडे एल्ल ओरसि अदु टैमिंग्स नमगे सरि होगलिल्ल। नानु एनु माड्दे अंद्रे नार्मल आगि देवर पूजे एल्ल माडि नानु नार्मल नानु एनु डैलि माड्तीनि अदन्ने नानु कस एल्ल गुडिसि ದೇವ್ರ ಪೂಜೆ ಎಲ್ಲ ಮಾಡಿ ನಾನು ಇದ್ದೆ ಸರಿ ಆವಾಗ ತೊಳೆದು ಬೆಳೆದು ಮಾಡಕ್ಕೆ ಸರಿ ಹೋಗ್ತಿರಲಿಲ್ಲ ಇನ್ನು ಮಕ್ಕಳು ಮನೆಯಲ್ಲಿದ್ದರೆ ನಾವು ಅದನ್ನು ಅವರೆಲ್ಲ ಮಾಡಕ್ಕೆ ಬಿಡಲ್ಲ ಆ ಟೈಮಿಂಗ್ಸಲ್ಲಿ ತಿರ್ಗಾ ನಾವು ಆದಲ್ಲಿ ಸ್ನಾನ ಮಾಡಿ ಆವಾಗ ನಾವು ದೇವ್ರ ಮನೆಯೆಲ್ಲ ತೊಳೆದು ಬೆಳೆದು ಮಾಡೋಷ್ಟು ಸಮಯ ಇರೋದಿಲ್ಲ ಮತ್ತು ಮಕ್ಕಳು ಹೊಟ್ಟೆ ಹಸಿವು ಅದು ಇದು ಅಂತ ಸ್ಟಾರ್ಟ್ ಮಾಡ್ಕೊತಾರೆ ಬಟ್ ನನಗನ್ಸೋ ಪ್ರಕಾರ ಅದು ಯಾವ ರಾಶಿಯವ್ರಿಗೆ ತೊಂದರೆ ಇತ್ತು ಅವರು ಅದನ್ನು ಮಾಡಿದ್ರೆ ಸಾಕಂತ ನನಗನ್ನಿಸ್ತು ಬಟ್ ನಮ್ಮ ರಾಶಿಯವ್ರಿಗೆಲ್ಲ ಕೆಲವರಿಗೆಲ್ಲ ಇರಲಿಲ್ಲ ಇದ್ರೂ ನಾನು ಆ ಟೈಮಿಂಗ್ಸ್ ಲೆಕ್ಕಾಚಾರದಲ್ಲಿ ನಾನು ಮಾಡ್ತಿರಲಿಲ್ಲ ಅಷ್ಟೇ ಅದು ಅವರವರ ಮನಸ್ಥಿತಿ ಮತ್ತು ಅವರವರ ನಂಬಿಕೆಗೆ ಬಿಟ್ಟಂಥ ವಿಷಯ ಅದಕ್ಕೆ ನಾನೇನು ಮಾಡಿದೆ ಅಂತ ಮಾತ್ರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ನನಗೊಂಥರ ಮಾಡಬೇಕಿತ್ತೇನೋ ಮತ್ತು ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಅಂತ ಮೈಂಡಲ್ಲಿ ಇತ್ತು ಬಟ್ ಆವಾಗ ನಾನು ಸರಿ ಏನು ಮಾಡೋದು ಇದೆಲ್ಲ ಹೇಳ್ತಾ ಇದ್ದಾರೆ ಆದರೂ ಗಟ್ಟಿ ಮನಸ್ಸು ಮಾಡಿಕೊಂಡು ದೇವ್ರ ಮೇಲೆ ಭಾರ ಹಾಕಿ ಸೇಮ್ ನನ್ನ ಮನೇಲಿ ಒಂದು ದೀಪ ಹಚ್ಚಿ ದೇವ್ರ ಹತ್ರ ಏನು ಪ್ರಾರ್ಥನೆ ಮಾಡಿಕೊಂಡೆ ಅದನ್ನು ಮಾತ್ರ ನಾನು ಮಾಡಿದೆ ಅಷ್ಟೇ ಮತ್ತು ಆ್ಯಸ್ ಯೂಶ್ವಲ್ ನಾನು ಮಾರ್ನಿಂಗೇನೆ ಆದರೂ ಮನಸ್ಸಲ್ಲಿ ಸ್ವಲ್ಪ ಗೊಂದಲ ಇತ್ತು ಅದಕ್ಕೆ ಏನು ಮಾಡಿದೆ ಮಾರನೇ ದಿನ ನೆಕ್ಸ್ಟು ಬೇಗನೆ ಸ್ವಲ್ಪ ಒಂದು 5 ಗಂಟೆಗೆಲ್ಲ ಎದ್ದು ಹೊರಗಡೆ ಎಲ್ಲ ಮಾಮೂಲಿ ರಂಗೋಲಿ ಎಲ್ಲ ಹಾಕಿ ತೊಳೆದು ಬಳೆದು ಮಾಡಿ ಮನೆಯೆಲ್ಲ ಒರೆಸ್ಕೊಂಡು ಇನ್ನು ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆ ಎಷ್ಟು ಕ್ಲೀನ್ ಶುಭ್ರ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ ಅಂತ ಒಬ್ಬರು ಜ್ಯೋತಿಷಿ ಹೇಳ್ತಾ ಇದ್ದರು. ನಾನು ಎಲ್ಲಿ ಯಾವುದು ಅಂತ ಅದನ್ನೆಲ್ಲ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ ಬಟ್ ಅದು ಕಾಪಿರೈಟ್ ಕ್ಲೇಮ್ ಆಗುತ್ತೆ ನನಗೆ. ಸರಿ, ಅವ್ರು ಹೇಳಿದ್ದು ನನಗೆ ಸರಿ ಅಂತ ಅನ್ನಿಸ್ತು. ಈಗ ನಾವು ಎಲ್ಲ ಸ್ಕೂಲ್ಗೆ ಹೋಗ್ತಿರ್ತಾರೆ ಮಕ್ಕಳು, ರೆಡಿ ಮಾಡಬೇಕು, ಟಿಫನ್ ಮಾಡಬೇಕು, ಅಡುಗೆ ಮಾಡಬೇಕು, ಅವಾಗ ನಾವು ಅದನ್ನೆಲ್ಲ ಮಾಡ್ಕೊತೀವಿ ಅಂದರೆ ನನಗೆ ಯಾಕೋ ಅದು ಆಗಲ್ಲ ಅಂತ ಅನ್ನಿಸ್ಬಿಡ್ತು. ಸರಿ, ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ದೇವರನ್ನೆಲ್ಲ ತೊಳೆದೆ ಅಷ್ಟೇ. ಜಸ್ಟ್ ನಾನು ಈ ನಮ್ಮ ಕಡೆ ಹುಣಸೆಹಣ್ಣಲ್ಲಿ ಹಾಕಿ ತೊಳೆದು ಉಜ್ಜಿ ಪಜ್ಜಿ ಮಾಡ್ತೀವಲ್ಲ ಅದನ್ನೆಲ್ಲ ನಾವು ಮಾಡಲಿಲ್ಲ. ಜಸ್ಟ್ ನೀರಲ್ಲಿ ದೇವರಿಗೆ ಒಂದು ಅಭಿಷೇಕ ಥರ ಒಂದು ಅಂದ್ಕೋಬೋದು. ಅದೊಂದು ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕಿ, ಏಕೆಂದರೆ ನಮಗೆ ಇಲ್ಲಿ ಗೋಮೂತ್ರ ಸಿಗಲ್ಲ ನಮ್ಮ ಇದರಲ್ಲಿ, ಕಷ್ಟ ಟವನ್ಗಳ ಕಡೆ ಸಾಮಾನ್ಯ ನಿಮಗೂ ಗೊತ್ತಿರುತ್ತೆ ಸಿಗಲ್ಲ ಅಂತ. ಅರ್ಶಿನ ಹಾಕ್ಕೊಂಡ್ರೆ ಒಳ್ಳೆಯದಂತಾರೆ. ಸರಿ ಅಂತ ನಾನು ಅದನ್ನೇ ಹಾಕ್ಕೊಂಡು ಕ್ಲೀನಾಗಿ ಶುಭ್ರ ಮಾಡಿ ದೇವರನ್ನು ತೊಳೆದು ಮಾಮೂಲಿ ನಮಗೆ ಫ್ರೆಶ್ಶಾಗಿ ನನ್ನ ಮನೆ ಹತ್ರ ಗಿಡದ ಹತ್ರ ಹೂ ಸಿಗುತ್ತೆ. ನಾನು ಹಳೆ ಬ್ಲಾಕ್ಸಲ್ಲೆಲ್ಲ ನೋಡಿದವ್ರಿಗೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಹೂವಂತೂ ಸಿಕ್ತು. ಅದನ್ನೆಲ್ಲ ಹಾಕಿ ನೀಟಾಗಿ ಪೂಜೆ ಮಾಡಿ ಅದೊಂದನ್ನು ನಾನು ಶುಭ್ರ ಅಂತ ಏನಿದೆ ಅದನ್ನು ಮಾಡಿಕೊಂಡು ದೇವ್ರ ಪೂಜೆ ಮಾಡಿದ್ದೊಂದು ನನಗೆ ಸಮಾಧಾನ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಚಂದ್ರಗ್ರಹಣ ಅಂತ ಯಾರೋ ಭಯ ಬಿದ್ದುಕೊಂಡು ಗಾಬರಿ ಬಿದ್ದುಕೊಂಡೆಲ್ಲ ನೋಡ್ಬಿಟ್ಟು ನಮಗೆ ಸಿಕ್ಕಲಿಲ್ಲ. ಡೈರೆಕ್ಟ್ ಹೋಗಿ ನಾವು ಆಚೆ ಹೋಗಿ ನೋಡೋಕ್ಕೆ ಹೋದ್ವಿ ಬಟ್ ಅಷ್ಟು ನನಗೆ ಅದು ಕಾಣಿಸ್ಲಿ. ಯಾಕೆಂದರೆ ಟೈಮ್ ಆಲ್ಮೋಸ್ಟು ಚಂದ್ರ ಸ್ವಲ್ಪ ಲೇಟಾಗಿ ಅಲ್ವ ಬರೋದು, ಅದು ಸ್ವಲ್ಪ 6-6:30 7 ಗಂಟೆವರೆಗೂ ನೋಡಿದ್ರೂ ಅಷ್ಟು ಕಾಣಿಸ್ಲಿಲ್ಲ. ಆಮೇಲೆ ಒಂದು ಸ್ವಲ್ಪ ಇತ್ತು, ಟಿ ವಿಗಳಲ್ಲಿ ತೋರಿಸ್ತಾ ಇದ್ರು, ಹೊರಗಡೆಗೆ ನೋಡೋಷ್ಟೊತ್ತಿಗೆ ಅದು ಇರಲಿಲ್ಲ. ಸೊ ನಾನು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಟೆನ್ಷನ್ ಮಾಡಿಕೊಂಡು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಿಮ್ಮ ಮೈಂಡ್ಗೆ ಎಷ್ಟು ಅನಿಸುತ್ತೆ ಅಷ್ಟು ಮಾಡಿದ್ರೆ ನಿಮಗೂ ಒಳ್ಳೆಯದು, ಮನಸ್ಸಿಗೆ ನಿಮಗೆ ಮೇಯ್ನು ನಿಮಗೆ ಮನಸ್ಸಿಗೆ ಸಮಾಧಾನ ಅಂತ ಅನಿಸ್ಬೇಕು. ಸುಮ್ಮನೆ ನಾವು ಯಾರೋ ಹೇಳಿದ್ರು ಒತ್ತಡಕ್ಕೆ ಏನೋ ಗೊಂದಲ ಮಾಡಿಕೊಂಡು ತಲೆ ಕೆಡಿಸ್ಕೊಂಡೆಲ್ಲ ಮಾಡೋಕ್ಕೆ ಹೋಗಬೇಡಿ. ಭಗವಂತ ನಮ್ಮ ಭಗವಂತನ ದಯೆ ನಮ್ಮಲ್ಲಿದ್ದರೆ ಅದು ಹೆಂಗಾದ್ರೂ ಅದು ಸರಿ ಹೋಗುತ್ತೆ. ತೀರಾ ನಾವು ಟೆನ್ಷನ್ ಮಾಡ್ಕೊಂಡು ಎಲ್ಲ ನಾವು ಮಾಡ್ತೀವಿ ಅಂತ ಹೋದರೆ ಬಟ್ ನಮಗೆ ಎಲ್ಲರೂ ಹೆಲ್ತ್ಗೆ ಏನಾರು ಪ್ರಾಬ್ಲಮ್ ಆಗುತ್ತೆ ಹೊರತು ಆ ರೀತಿಯೆಲ್ಲ ಏನೂ ಆಗಲ್ಲ ನನಗೆ ಅನಿಸಿರೋ ಪ್ರಕಾರ. ಬಟ್ ಇವಾಗ ಅದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಏನೇನು ಅನ್ನಿಸ್ತೋ ನನಗೆ ಗೊತ್ತಿಲ್ಲ. ನನ್ನ ಒಂದು ಇದನ್ನು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ಬಟ್ ಚಿಕ್ಕ ಮಕ್ಕಳಿದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಟೆನ್ಷನ್ ಮಾಡ್ಕೊಂಡಂತೂ ಕೂತ್ಕೋಬೇಡಿ. ಗರ್ಭಿಣಿ ಸ್ಥಿರರಿದ್ದರೆ ಸ್ವಲ್ಪ ಇದಾಗ್ಬೋದು, ಅವ್ರು ನಾರ್ಮಲಾಗಿ ಒಳಗಡೆ ಇದ್ದರೆ ಸಾಕಷ್ಟೇ. ಅವರು ತುಂಬಾ ಗಾಬರಿ ಬಿಟ್ಕೊಳ್ಳೋಂಥದ್ದಿಲ್ಲ, ಏನಿಲ್ಲ, ಟಿ ವಿಲಿ ಹೇಳ್ತಾರೆ ಜ್ಯೋತಿಷಿಗಳು ಹೇಳ್ತಾರೆ ಅಂತ ತುಂಬ ಟೆನ್ಷನ್ ಮಾಡ್ಕೊಬೇಡಿ. ಅಷ್ಟೇ, ನಿಮ್ಮ ಮನಸ್ಸಿನ ಸಮಾಧಾನಕ್ಕೆ ಏನು ಅನಿಸುತ್ತೆ ಅದನ್ನು ನೀವು ಮಾಡಿಕೊಂಡ್ರೆ ನೀವು ಹ್ಯಾಪಿಯಾಗಿರ್ತೀರ, ಕೂಲಾಗಿರ್ತೀರ, ಒಳ್ಳೇದು ಆಗೋದಿಲ್ಲ ಒಳ್ಳೆಯದಕ್ಕೆ, ನನಗೆ ಒಳ್ಳೇದಾಗಬೇಕು ಅಂತಿದ್ರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ, ಅದರಲ್ಲಿ ಏನಿಲ್ಲ. ದಯವಿಟ್ಟು ಈ ಒಂದು ಇದರಿಂದ ಯಾರಿಗೂ ಏನು ಹರ್ಟ್ ಮಾಡೋವಂಥ ಉದ್ದೇಶ ನನಗೇನಿಲ್ಲ, ಬಟ್ ನನಗೇನು ಅನಿಸುತ್ತೆ ಅಂತ ನಾನು ನಿಮಗೆ ಹತ್ರ ಹಂಚ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.